प्रेमराज मारुति उटिगे अंत नग सर सुमार आर वर्ष अद आर तिंग हिंदे आधार कार्ड कड़द सर अदर बहुत नम्बर महिति बरलो निन्ट गंटे नल्वत निम्षक इले हुबली अधिकारी बंद नम्बर एंक्वर मे सर और ऐन क्या प्रतियोदे नेर नमगन कूड़ा मतदा संपर्क आत कूड़ा रेलवे एंप्लाये तुमकूर वर्कता है आतन अधिकारी मतदार आतन कूड़ा सर प्रकरणको नमू ये संबंध इला सर आधार कार्ड मात्र ना अड्रेस नमदे फोटो मात्र नमद अल सर ना मगन फोटो अल मगन आधार कार्ड और कड़े सिके सर मगन अल फोटो मात्र अल मारुति ब्रदर आर्षा तुमकूर जॉब मैं सो इंसिडेंट निन्ने आगे सो पुलिस विचारण मैं सो अदरल फेक आधार कार्ड अंटिसबिट्टु फोटो अंटिसबिट्टु फेक गोत्तागिदे सर अदे सर निन्ने गोत्तागिदे सर निन्ने रात्रिने गोत्तागिदे पुलिस बंदु विचारण मे सो डॉक्यूमेंट बंदु चेक अदेल्ल तप्पिदे इदे तप्पिदे अंत नोडिदारे इवाग एरियाल वर्क मे तुमकूर एष्टु वर्षदिंद वर्क मे सर मे सर और स्टेशन हम महिति ಅಲ್ಲ ಆಗಿದೆ ಸರ್ ಎನ್ಕ್ವೈರಿ ಆಗಿದೆ ಏನು ಮಾತಾಡಿದ್ರಿ ನಿಮ್ಮ ಬ್ರದರ್ ಜೊತೆ ನಮ್ಮ ಬ್ರದರ್ ಜೊತೆ ಮಾತಾಡಿದ್ರಿ ಸರ್ ನಿನ್ನೆ ಅವ್ರದ್ದು ಬರ್ತ್ಡೇ ಕೂಡ ಇತ್ತು ನಿನ್ನೆ ವಿಶ್ ಮಾಡಿದ್ವಿ ಸೊ ನೈಟ್ ಈ ಥರ ಆದಮೇಲೆ ಅವ್ರು ಕಾಲ್ ಮಾಡಿದ್ವಿ ಸೊ ನೀನೇನು ಹೆದರ್ಕೋಬೇಡ ಎಲ್ಲ ಇದ್ದೀವಿ ಅದೇನು ಎಲ್ಲ ಫೇಕ್ ಇದೆ ಹೆದರ್ಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಅಂತ ಹೇಳಿದರು ಆಧಾರ್ ಕಾರ್ಡ್ ಇದನ್ನು ಮಾಡ್ಕೊಂಡಿದ್ದಾರಂತೆ ಹಾಂ ಆಧಾರ್ ಕಾರ್ಡನ್ನು ಮಿಸ್ ಯೂಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಅದರಲ್ಲಿ ಮತ್ತೇನಿಲ್ಲ ಸರ್ ಮಾಹಿತಿ ಎಲ್ಲ ಸರಿಯಾಗಿದೆ ಬಟ್ ಫೋಟೋ ಅಂಟಿಸ್ಬಿಟ್ಟು ಅದನ್ನು ಫೇಕ್ ಮಾಡಿದ್ದಾರೆ ಲವರಾಜ್ ಅಂತ ಸಂಬಂಧನೇ ಇಲ್ಲ ಇದಕ್ಕೆ ಈಗ ಹಿಂಗೆ ಹಿಂಗೈತಪ್ಪ ಅಂತ ಬೇಕಾದ್ರೆ ಎನ್ಕ್ವೈರಿ ಬರ್ರಿ ಕಡೆ ಬರ್ತೇವೆ ನಾವು ಏನು ವರ್ಕ್ ಮಾಡ್ತಾರೆ ನಿಮಗೆ ನಮ್ಮ ಮಗ ಟ್ಯಾಕ್ ಮೇಂಟೇನರ್ ಅಂತ ತಿಳ್ಕೊಳ್ಳಿ ಯಾವಾಗಿಂದ ವರ್ಕ್ ಮಾಡ್ತಾ ಇದ್ದಾರೆ 3 ವರ್ಷ ಆಯ್ತು ವರ್ಕ್ ಮಾಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ಸಿಕ್ಕಿತಲ್ಲ ಅವರು ಆಧಾರ್ ಕಾರ್ಡ್ ಅದು ಕಳ್ಕೊಂಡಿದ್ದ ಅವನು ಅದು ಅವರಿಗೆ ಏನು ಸಿಕ್ಕ ಫೇಕ್ ಮಾಡ್ಯಾರ ಅಷ್ಟೇ ಬೇರೆ ಏನಲ್ಲ ನಮ್ಮ ಆಧಾರ್ ಕಾರ್ಡ್ ಕಳ್ಕೊಂಡಿದ್ದವ ಅದು ಕಳ್ಕೊಂಡಿದ್ದಕ್ಕೆ ಏನು ಕಂಪ್ಲೀಟ್ ಆಗಿ ಕೊಟ್ಟಿಲ್ಲ ಅಷ್ಟೇ ಈಗ ಅದು ಈ ರೀತಿ ಆಕಟ್ಟೆ ನಮಗೆ ಗೊತ್ತಿದೆ ಮಗಂದ ಆಧಾರ್ ಕಾರ್ಡ್ ಅದು ನಮ್ಮ ಮಗಂದ ಆಧಾರ್ ಕಾರ್ಡ್ ಅದು ಫೋಟೋ ಮಾತ್ರ ಅಲ್ಲ ಅದು ಅದ ಮ್ಯಾಗಿರೋ ಫೋಟೋ ಅಲ್ಲ ನಮ್ಮ ಅಡ್ರೆಸ್ ಅಷ್ಟೇ ಐತೆ ಅಡ್ರೆಸ್ ಅಷ್ಟೇ ನಮ್ಮದು ಕೋಯಿ ಬೇಕಾದಂಗ ಮಾಡ್ರಿ ಅದು ನಮ್ಮದಲ್ಲ ನಮ್ಮದು ನಾವು ಅದರಾಗ ನಮ್ಮ ಮಕ್ಕಳು ಯಾವಾಗಲೂ ಯಾರು ಅದರಾಗ ಏನಿಲ್ಲ ಒಂದು ಕೂದಲೇ ಆಟಗಿಲ್ಲ ನಾವು ಯಾಕೆ ಹೆದರಬೇಕ್ರಿ ಮಮ್ಮಿಗೆ ಹಿಂಗಾಗೈತಿ ಅಂದ್ರೆ ನಾ ಏನಪ್ಪ ಇದು ನಮ್ಗೆ ಗೊತ್ತಿಲ್ಲ ಏನಿಲ್ಲ ಅಂತ ನಾವು ಮಾತಾಡಿದ್ರೆ ನಿಮ್ಮ ಮಗನ ಜೊತೆ ನಮ್ಮ ಮಗನ ಜೊತೆ ಮಾತಾಡಿದ್ವಿ ನೀ ಯಾಕೆ ಹೆದರಕ್ಕೆ ಹೋಗ್ತಿದ್ದೀರಿ ನನಗೆ ಸಾಯಬೇಕಾಗಲ್ಲ ನಾನು ಆಫೀಸ್ಗೆ ಹೋಗಿ ಮಾತಾಡ್ತೀನಿ ನೀವೇನು ಮಾತಾಡ್ಬೇಡ ನಾ ಎಲ್ಲ ಹೋಗ್ತೀನಿ ನೀವು ಅದೇ ಹೆದರಕ್ಕೆ ಹೋಗ್ಬೇಡ್ರಿ ಅಂತ ನಮ್ಮ ಮೆಸೇಜ್ ಹೇಳ್ತಾರೆ